ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಇವತ್ತು ನಾನು ನಿಮ್ಗೆಲ್ರಿಗೂ ಕೊರಿಯನ್ ಸ್ಕಿನ್ ಕೇರ್ ಸೀಕ್ರೆಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಕೊರಿಯನ್ಸ್ಗೂ ತುಂಬಾನೇ ಚೆನ್ನಾಗಿರುವಂಥ ಸ್ಕಿನ್ ಇರುತ್ತೆ ಅಂತಾನೆ ಹೇಳ್ಬೋದು ಅವರ ಸ್ಕಿನ್ ಯಾವುದೇ ರೀತಿಯ ವ್ರಿಂಕಲ್ಸ್ ಇರೋದಿಲ್ಲ ಸ್ಪಾಟ್ಸ್ ಇರೋದಿಲ್ಲ ಅಂದ್ರೆ ಕಲೆಗಳಿರೋದಿಲ್ಲ ಮೊಡವೆಗಳಿರೋದಿಲ್ಲ ಹಾಗೇನೆ ಅವರ ವಯಸ್ಸಿಗಿಂತ ಅವರು ತುಂಬಾನೇ ಚಿಕ್ಕವರ ತರ ಕಾಣಿಸ್ತಾರೆ ಏನಕ್ಕೆ ಅಂತ ಅಂದ್ರೆ ಅವರು ಕೆಲವು ಸ್ಕಿನ್ ಕೇರ್ ನ ಫಾಲೋ ಮಾಡ್ತಾರೆ ಇದರಿಂದನೆ ಅವರ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನು ಇದ್ರಲ್ಲಿ ನಿಮ್ಗೆ ಮುಖ್ಯವಾದ ಕೆಲವು ಸ್ಕಿನ್ ಕೇರ್ ಸೀಕ್ರೆಟ್ಸ್ ಕೊರಿಯನ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸನ್ ಸನ್ಸ್ಕ್ರೀನ್ ಕೊರಿಯನ್ಸ್ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ನ ಮಿಸ್ ಮಾಡೋದೇ ಇಲ್ಲ ಅಂತಾನೆ ಹೇಳ್ಬೋದು ಅವರು ಗಂಡಸ್ರೇ ಇರ್ಲಿ ಅಥವಾ ಹೆಂಗಸ್ರೇ ಇರ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡೇ ಮಾಡ್ತಾರೆ ಅವರು ಮನೆಯಲ್ಲೇ ಇರ್ಲಿ ಅಥವಾ ಮನೆಯಿಂದ ಹೊರಗಡೆ ಹೋದರೂ ಕೂಡ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾರೆ ಯಾಕೆ ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾರೆ ಅಂತಂದರೆ ಸೂರ್ಯನ ಕಿರಣಗಳಿಂದ ಮುಖಕ್ಕಾಗುವಂಥ ಹಾನಿನ ತಡೆಯೋದಕ್ಕೆ ಏನ್ ಹಾನಿ ಆಗುತ್ತೆ ನಮ್ಮ ಸ್ಕಿನ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಂತ ಹೈಪರ್ ಪಿಗ್ಮೆಂಟೇಶನ್ ಬರುತ್ತೆ ಹಾಗೇನೆ ನಮ್ಮ ಸ್ಕಿನ್ ಸನ್ ಬರ್ನ್ ಆಗುತ್ತೆ ಹಾಗೇನೆ ನಮ್ಗೆ ಏನಾದ್ರು ಸ್ಪಾಟ್ಸ್ ಇದ್ರೆ ಅಂದ್ರೆ ಪಿಂಪಲ್ಸ್ ಇಂದ ಏನಾದ್ರು ಮಾರ್ಕ್ಸ್ ಆಗಿದ್ರೆ ಅಥವಾ ಯಾವುದೇ ಕಾರಣದಿಂದ ನಮ್ಗೆ ಮಾರ್ಕ್ಸ್ ಏನಾದ್ರು ಆಗಿದೆ ಅಂತೆ ಇನ್ನ ಗಾಢವಾಗಿ ಉಳ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಕಿರಣಗಳಿಂದ ನಿಮ್ಮ ಮುಖ ಬೇಗನೆ ಏಜಿಂಗ್ ಆಗಿ ಕಾಣಿಸುತ್ತೆ ಸೊ ಸನ್ಸ್ಕ್ರೀನ್ ನ ಅಪ್ಲೈ ಮಾಡೋದ್ರಿಂದ ಇದನ್ನು ಕೂಡ ತಡಿಬಹುದು ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಆದ್ರಿಂದ ಅವರು ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ನ ಮಿಸ್ ಮಾಡೋದಿಲ್ಲ ಇದು ಕೂಡ ಅವರ ಸೀಕ್ರೆಟ್ ಅಲ್ಲಿ ಒಂದು ಅಂತಾನೆ ಹೇಳ್ಬೋದು ಗ್ರೀನ್ ಟೀ ಹಾಗೂ ನೀರು ಓರಿಯನ್ಸ್ ಯಾವುದೇ ಕಾರಣಕ್ಕೂ ಗ್ರೀನ್ ಟೀನ ಮಿಸ್ ಮಾಡೋದಿಲ್ಲ ಇದ್ರಿಂದಾನೇ ಅವರ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹೇಗೆ ಈ ಗ್ರೀನ್ ಟೀ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಗ್ರೀನ್ ಟೀ ನಲ್ಲಿ ಹೇರಳವಾದ ಆಂಟಿ ಆಕ್ಸಿಡೆಂಟ್ ಹಾಗೇನೆ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ದೇಹನ ಅಲ್ಲಿರೋಂತ ಇಂಪ್ಯೂರಿಟಿನ ತೆಗ್ದು ಹಾಕುತ್ತೆ ಸೊ ಪಿಂಪಲ್ಸ್ ಆಗೋದಿಲ್ಲ ಮುಖ ತುಂಬಾನೇ ಚೆನ್ನಾಗಿರುತ್ತೆ ಮುಖದಲ್ಲಿ ರಿಂಕಲ್ಸ್ ಬರೋದಿಲ್ಲ ಏಜಿಂಗ್ನು ಕೂಡ ಗ್ರೀನ್ ಟೀ ಕಡಿಮೆ ಮಾಡುತ್ತೆ ಟೀನ ಮಿಸ್ ಮಾಡದೆ ಕುಡಿತಾರೆ ತುಂಬಾ ಜಾಸ್ತಿಯಾಗಿ ಕುಡಿಯೋಕಾಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ಎರಡು ಕಪ್ ಅಷ್ಟಾದ್ರೂ ಗ್ರೀನ್ ಟೀನ ಕುಡಿಯೋದ್ರಿಂದ ತುಂಬನೇ ಲಾಭ ನಮ್ಮ ದೇಹಕ್ಕೆ ಹಾಗೂ ನಮ್ಮ ಸ್ಕಿನ್ ಗಿದೆ ಹಾಗೇನೆ ತೂಕ ಇಳಿಸ್ಕೊಳ್ಳಕು ಕೂಡ ಗ್ರೀನ್ ಟೀ ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು ಹಾಗೇನೆ ಹೇರಳವಾಗಿ ಇವರು ನೀರನ್ನ ಕುಡಿತಾರೆ ನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ನೀರ್ನ ಜಾಸ್ತಿ ಕುಡಿಯೋದ್ರಿಂದ ಸ್ಕಿನ್ ನಲ್ಲಿ ಒಂದು ಒಳ್ಳೆಯ ಗ್ಲೋ ಬರುತ್ತೆ ಹಾಗೆ ಪಿಂಪಲ್ಸ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ನೀರ್ನ ಅತಿಯಾಗಿ ಕುಡಿಯೋದ್ರಿಂದ ಪಿಂಪಲ್ಸ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅದಕ್ಕಾಗಿಯೇ ಕೊರಿಯನ್ಸ್ ಹೇರಳವಾಗಿ ನೀರ್ನ ಕುಡಿತಾರೆ ಹಾಗೆ ಗ್ರೀನ್ ಟೀ ನ ಕುಡಿತಾರೆ ಕೊರಿಯನ್ಸ್ ಡಬಲ್ ಕ್ಲೆನ್ಸಿಂಗ್ ಮೆಥಡ್ ನ ಫಾಲೋ ಮಾಡ್ತಾರೆ ಮೊದನೇದು ಆಯಿಲ್ ಇಂದ ಮುಖನ ಕ್ಲೆನ್ಸ್ ಮಾಡ್ಕೊಳ್ಳೋದು ಎರಡನೇದು ಫೇಸ್ ವಾಶ್ ಇಂದ ವಾಶ್ ಮಾಡ್ಕೊಳ್ಳೋದು ಏನಕ್ಕೆ ಆಯಿಲ್ ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಆಯಿಲ್ ನ ಉಪಯೋಗಿಸೋದ್ರಿಂದ ಮುಖದಲ್ಲಿ ಇರುವಂತ ಮೇಕಪ್ ಏನಿರುತ್ತೆ ಅದನ್ನ ತೆಗೆಯೋಕೆ ಸಹಾಯಕಾರಿಯಾಗಿರುತ್ತೆ ಹಾಗೇನೆ ಆಯಿಲ್ ಪೋರ್ಸ್ ಒಳಗಡೆ ಏನೇ ಡರ್ಟ್ ಇದ್ರು ಅದನ್ನ ತೆಗೆದು ಹೊರಗಡೆ ಹಾಕುತ್ತೆ ಸೊ ಕಂಪ್ಲೀಟ್ ಆಗಿ ಪೋರ್ಸ್ ಇಂದ ಮುಖ ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದಕ್ಕಾಗಿನೇ ಅವರು ಆಯಿಲ್ ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವರು ಫೇಸ್ ವಾಶ್ ಇಂದ ಫೇಸ್ ನ ವಾಶ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಫೇಸ್ ಕ್ಲೀನ್ ಆಗೋದ್ರಿಂದ ಯಾವುದೇ ರೀತಿಯ ಪಿಂಪಲ್ಸ್ ಆಗಲಿ ಅಥವಾ ಮುಖಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ ಮುಖ ತುಂಬಾನೇ ಚೆನ್ನಾಗಿರುತ್ತೆ ಯೂತ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಆದ್ರಿಂದನೇ ಅವರು ಈ ಎರಡು ಕ್ಲೆನ್ಸಿಂಗ್ ಮೆಥಡ್ ನ ಫಾಲೋ ಮಾಡ್ತಾರೆ ಪ್ರತಿಯೊಬ್ರು ಫಾಲೋ ಮಾಡ್ತಾರೆ ಇದೇ ಅವ್ರದ್ದೊಂದು ದೊಡ್ಡ ಸೀಕ್ರೆಟ್ ಅಂತಾನೆ ಹೇಳ್ಬೋದು ರೈಸ್ ವಾಟರ್ ಅಕ್ಕಿ ನೆನೆಸಿರೋ ಅಂತ ನೀರು ಪ್ರತಿಯೊಬ್ಬ ಕೊರಿಯನ್ಸ್ ಕೂಡ ಇದನ್ನ ಫಾಲೋ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಷ್ಟು ಸ್ವಲ್ಪ ಅಕ್ಕಿನ ತಗೊಂಡು ಅದನ್ನ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಅದಕ್ಕೆ ನೀರ್ ಹಾಕಿ ಫಿಫ್ಟೀನ್ ಮಿನಿಟ್ಸ್ ಕಾಲ ಹಾಗೆ ಬಿಡಬೇಕು ಇದನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಾರೆ ಅಂತ ಅಂದ್ರೆ ಮೊದಲಿಗೆ ಅವರು ಟೋನರ್ ತರ ಉಪಯೋಗಿಸ್ತಾರೆ ಹಾಗೆ ಅವರು ಫೇಸ್ ಪ್ಯಾಕ್ ತರ ಅಂದ್ರೆ ಸುಮ್ನೆ ಅದನ್ನ ಅಪ್ಲೈ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ ಅಕ್ಕಿನ ನೆನ್ಸಿರೋ ನೀರ್ ಏನಿದೆ ಅದು ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ಗೆ ಇದರಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ ನಮ್ಮ ಸ್ಕಿನ್ ಗೆ ಇದು ನಿಮ್ಮ ನಿಮ್ನ ಫಸ್ಟ್ ಸನ್ ಡ್ಯಾಮೇಜ್ ಇಂದ ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಸ್ಕಿನ್ ನ ಬ್ರೈಟ್ನಿಂಗ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ರಿಂಕಲ್ಸ್ ಇಂದ ತಡೆಯುತ್ತೆ ಹಾಗೆ ಏಜಿಂಗ್ ಕೂಡ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಕ್ಕಿ ನೆನ್ಸಿರೋ ನೀರು ನೀವು ಸೆನ್ಸಿಟಿವ್ ಸ್ಕಿನ್ ಇದ್ರೂ ತುಂಬಾನೇ ಒಳ್ಳೇದು ಹಾಗೆ ಪಿಂಪಲ್ಸ್ಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಇದರಿಂದಾನೆ ಪ್ರತಿಯೊಬ್ಬ ಕೊರಿಯನ್ಸ್ ಕೂಡ ಇದನ್ನ ತಪ್ಪದೆ ಫಾಲೋ ಮಾಡ್ತಾರೆ ಇದರಿಂದನೆ ಅವರ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ

ಫೇಸ್ ಮಸಾಜ್ ಪ್ರತಿಯೊಬ್ಬ ಕೊರಿಯನ್ಸ್ ಕೂಡ ಇದನ್ನ ಫಾಲೋ ಮಾಡ್ತಾರೆ ಫೇಸ್ ಮಸಾಜ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗೋದ್ರಿಂದ ಮುಖ ಬೇಗನೆ ಸುಕ್ಕು ಕಟ್ಟೋದಿಲ್ಲ ಹಾಗೇನೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಈ ರೀತಿಯಾದ ಅನೇಕ ಬೆನಿಫಿಟ್ಸ್ ಫೇಶಿಯಲ್ ಮಸಾಜ್ ಇಂದ ಸಿಗುತ್ತೆ ಅಂತಾನೆ ಹೇಳ್ಬೋದು ಹೇಗೆ ಈ ಫೇಶಿಯಲ್ ಮಸಾಜ್ ನ ಮಾಡ್ತಾರೆ ಅಂತಂದ್ರೆ ನಾವು ಮಾಮೂಲಾಗಿ ಮಸಾಜ್ ಮಾಡ್ಕೋತೀವಲ್ಲ ಆ ರೀತಿಯಲ್ಲ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಟ್ಯಾಪಿಂಗ್ ಮೋಷನ್ ಅಲ್ಲಿ ಫೇಸ್ ನ ಮಸಾಜ್ ಮಾಡ್ತಾರೆ ಇದನ್ನ ಫೈವ್ ಮಿನಿಟ್ಸ್ ಕಾಲ ಮಾಡ್ತಾರೆ ಫೈವ್ ಮಿನಿಟ್ಸ್ ಕಾಲ ಯಾವಾಗ ಮಾಡಬೇಕು ಇದನ್ನ ಅಂದರೆ ನೀವು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತೀರಲ್ಲ ಆ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಕಂಪ್ಲೀಟಾಗಿ ಟ್ಯಾಪಿಂಗ್ ಮೋಷನಲ್ಲಿ ಫೇಸ್ನ ಮಸಾಜ್ ಮಾಡೋದು ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರೋಂಥ ಸ್ಕಿನ್ ಸಿಗುತ್ತೆ ಯೂತ್ಫುಲ್ ಆಗಿರೋವಂಥ ಸ್ಕಿನ್ ನಿಮ್ದಾಗುತ್ತೆ ಗ್ರೀನ್ ವೆಜಿಟೇಬಲ್ಸ್ ಕೊರಿಯನ್ಸು ತುಂಬಾ ಗ್ರೀನ್ ವೆಜಿಟೇಬಲ್ಸ್ನ ತಿಂತಾರೆ ನೀವೇನಾದ್ರು ಕೊರಿಯನ್ಸ್ ಮೆನ್ಯೂನ ನೋಡಿದ್ರೆ ಅವ್ರು ಕುಡಿಯುವಂಥ ಸೂಪ್ಸ್ ಆಗಿರುವಂಥ ಆಹಾರ ಆಗಲಿ ಅದರಲ್ಲಿ ಪ್ರತಿಯೊಂದರಲ್ಲೂ ವೆಜಿಟೇಬಲ್ಸ್ ತುಂಬಾನೇ ಇರುತ್ತೆ ಮುಖ್ಯವಾಗಿ ಕ್ಯಾಬೇಜ್ ಸ್ವೀಟ್ ಪೊಟ್ಯಾಟೊ ಬೀನ್ಸ್ ಫ್ರೌಟ್ಸ್ ಇದನ್ನ ಅವರು ಯೂಸ್ ಮಾಡೇ ಮಾಡ್ತಾರೆ ಈ ರೀತಿಯಾಗಿ ಅವರು ವೆಜಿಟೇಬಲ್ಸ್ ನ ಹಸಿಯಾಗಿ ಜಾಸ್ತಿ ತಿಂತಾರೆ ಇದ್ರಿಂದನೇ ಅವರ ಸ್ಕಿನ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬ ಕೊರಿಯನ್ಸ್ ಹಸಿಯಾಗಿರುವಂತ ತರಕಾರಿನೇ ಜಾಸ್ತಿ ಅವರ ಊಟದಲ್ಲಿ ಬಳಸ್ತಾರೆ ಇದರಿಂದಾನೇ ಅವರು ತುಂಬಾನೇ ಯಂಗ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಗೆ ಇವೆಲ್ಲನೂ ಫಾಲೋ ಮಾಡಕ್ ಆಗೋದಿಲ್ಲ ಹಾಗೇನೆ ಕೊರಿಯನ್ಸ್ ಏನಾದ್ರು ನೀವು ಸ್ಕಿನ್ ಕೇರ್ ಬಗ್ಗೆ ಕೇಳಿದ್ರಿ ಅಂದ್ರೆ ಅವರು ಹತ್ತು ಮೆಥಡ್ ನ ಫಾಲೋ ಮಾಡ್ತಾರೆ ಅಷ್ಟೆಲ್ಲ ನಮ್ಗೆ ಫಾಲೋ ಮಾಡಕ್ ಆಗೋದಿಲ್ಲ ಸಾಮಾನ್ಯವಾಗಿ ಆದರೆ ಕೆಲವು ಮಾಡೋದ್ರಿಂದ ನಮ್ ಸ್ಕಿನ್ ಅಲ್ಲಿ ತುಂಬಾನೇ ಚೇಂಜಸ್ ಕಾಣಬಹುದು ಈ ರೀತಿಯಾದ ಕೆಲವು ಸೀಕ್ರೆಟ್ಸ್ ನ ನೀವು ಫಾಲೋ ಮಾಡಬಹುದು ಇದರಿಂದ ನಿಮ್ಗೆ ತುಂಬಾನೇ ಚೆನ್ನಾಗಿರೋ ಸ್ಕಿನ್ ಸಿಗುತ್ತೆ ತುಂಬಾನೇ ನಿಮ್ಮ ಸ್ಕಿನ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ಇದನ್ನ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆಲ್ರಿಗೂನು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ನ ಮರಿಬೇಡಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತೀರೋ ನಿಮ್ಗೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು